ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿ ತಿಪ್ಪನಹಳ್ಳಿ ಬಳಿಯಲ್ಲಿ ಚಿರತೆ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿರಾ ಮತ್ತು ಗುಬ್ಬಿ ಗಡಿ ಭಾಗದ ಅರಣ್ಯ ಸಮೀಪ ಚಿರತೆ ಬಂದಿದ್ದು ಗ್ರಾಮಸ್ಥರು ಕಂಡು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಗುರುವಾರ ಸ್ಥಳ ಪರಿಶೀಲನೆ ನಡೆಸಿದ ಅರಣ್ಯಾಧಿಕಾರಿಗಳಿಗೆ ಚಿರತೆಯ ಹೆಜ್ಜೆ ಗುರುತು ಕಾಣದೆ ಕಾಡು ಹಂದಿ ಓಡಾಡಿರುವ ಗುರುತು ಇದೆ ಅಂತ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಚಿರತೆ ಕಾಣಿಸಿಕೊಂಡಿರುವ ಸ್ಥಳವು ಅರಣ್ಯ ಪ್ರದೇಶದಿಂದ ಕೇವಲ ದೂರದಲ್ಲಿದೆ. ಅವು ಅರಣ್ಯ ಪ್ರದೇಶದಿಂದ ದೂರ ಸರಿಯುವುದು ಸಹಜ ಅಂತ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರವನ್ನು ಮಾದರಿ ಜಿಲ್ಲೆಯಾಗಿ ಮಾಡುವ ಉದ್ದೇಶದಿಂದ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಎಲ್ಲಾ ತಾಲೂಕುಗಳ ಜನಪ್ರತಿನಿಧಿಗಳಿಗೆ ಸಹಕಾರ ನೀಡಿ ಪಕ್ಷಾತೀತವಾಗಿ ಅಭಿವೃದ್ಧಿಗೊಳಿಸುವೆ ಅಂತ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಶಿಡ್ಲಘಟ್ಟದಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲಜೀವನ್ ಮಿಷನ್ನ ಮನೆ ಮನೆಗೆ ನೀರು ಯೋಜನೆಯನ್ನ ತಾಲೂಕಿನ 69 ಗ್ರಾಮಗಳಲ್ಲಿ ಒಟ್ಟು 43.65 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಿ ಗ್ರಾಮದ 48 ಮಂದಿ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಣೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಗರ ಸಮೀಪ ಹನುಮಂತಪುರ ಬಳಿ ಶಾಸಕ ಬಿಎನ್ ರವಿಕುಮಾರ್ ಅವರ ಒತ್ತಾಸೆ ಹಾಗೂ ಸಹಕಾರದಿಂದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ ಸ್ಥಳ ಗುರುತಿಸಿದ್ದು ಸದ್ಯದಲ್ಲಿಯೇ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ. 170 ಕೋಟಿಯ ಈ ಯೋಜನೆಯ ಹಣ ಹಂತ ಹಂತವಾಗಿ ಸರ್ಕಾರದಿಂದ ಬಿಡುಗಡೆಯಾಗುತ್ತದೆ. ನಗರದಲ್ಲಿ ಒಳಚರಂಡಿ ಯೋಜನೆಗಾಗಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು 30 ಕೋಟಿ ಅನುದಾನ ನೀಡಿದ್ದಾರೆ. ನಗರದ ನೈರ್ಮಲ್ಯೀಕರಣಕ್ಕೆ ಇದು ವೇಗ ನೀಡುತ್ತದೆ ಎಂದರು. ಇಲ್ಲಿ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಅದು ಬರ್ತಾನೆ ಇತ್ತು, ಆದರೆ ಅದಕ್ಕೆ ಕಾರ್ಯರೂಪಕ್ಕೆ ಬರುವಂತದ್ದಾಗಲಿಲ್ಲ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು 75 ಕೋಟಿಗೆ ಇಲ್ಲಿ ರೇಷ್ಮೆ ಮಾರ್ಕೆಟ್ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಆಗಬೇಕು ಅಂತಕ್ಕಂಥದ್ದು ಘೋಷಣೆ ಮಾಡಿದ್ರು. ಅದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಡ ಇತ್ತು. ಸ್ಥಳೀಯ ಶಾಸಕರು ಕೂಡ ಭಾಳಷ್ಟು ನಮಗೆ ಸಹಕಾರವನ್ನು ಕೊಟ್ಟು ಈ ಸರ್ಕಾರದ ನಮ್ಮ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಅವರು ಕೂಡ ಈ ಜಾಗ ಕೊಡಿಸುವಂಥದ್ದಕ್ಕೆ ನಗರದ ಸಮೀಪದಲ್ಲೇ ಹನುಮಂತಪುರ ಆಗತ್ತಾನೆ, ಹನುಮಂತಪುರದ ಸರ್ವೆ ನಂಬರಲ್ಲಿ ಜಾಗ ಕೊಡಿಸುವಂಥದ್ದಕ್ಕೆ ಅವರು ಕೂಡ ಭಾಳಷ್ಟು ಅಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಟ್ಟು ಇವತ್ತು ಅದು ಯೋಜನೆ ಈಗಾಗಲೇ ಎಸ್ಟಿಮೇಟ್ ಆಗ್ತಾ ಇದೆ, ಸದ್ಯದಲ್ಲೇ ಟೆಂಡರ್ ಆಗುತ್ತೆ. ಅದು ಸುಮಾರು ಒಟ್ಟು 165-170 ಕೋಟಿ ಆಗುತ್ತೆ. ಈಗ ಪ್ರಾರಂಭದಲ್ಲಿ ಇಷ್ಟು ಪ್ರಾರಂಭ ಆಗುತ್ತೆ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಣ ಹೊಂದಿಸ್ಕೊಡುವಂಥದ್ದಕ್ಕೆ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ. ಸನ್ಮಾನ್ಯ ನಮ್ಮ ರೇಷ್ಮೆ ಸಚಿವರು ವೆಂಕಟೇಶ್ವರನ್ ಅವರು ಕೂಡ ಮತ್ತೆ ನನಗೂ ಹೇಳಿದ್ರು, ಬೇಗ ನೀರು ಒಂದು ಮಾತಾಡಪ್ಪ ಸಿ ಎಂಗೆ ಮತ್ತೆ ದುಡ್ಕೊಂಡೆ ಅಂತ. ಅದರಿಂದ ಇದು ಬೇಗ ಶುರುವಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ಇದು ಕೂಡ ಆಗ್ತಾ ಇದೆ. ಮತ್ತೆ ಶಿಡ್ಲಘಟ್ಟ ನಗರದಲ್ಲಿ ಸುಮಾರು ಒಳಚರಂಡಿ ವ್ಯವಸ್ಥೆ ಭಾಳ ಹಿಂದೆ ಆಗಿತ್ತು, ಭಾಳಷ್ಟು ಇನ್ನ ಬಾಕಿ ಇದೆ, ಭಾಳ ಸ್ವಲ್ಪ ಅವ್ಯವಸ್ಥೆ ಆಗಿದೆ ಅಲ್ಲಿ. ಅದು ಕೂಡ ಈಗ 30 ಕೋಟಿ ರೂಪಾಯಿ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ನಮ್ಮ ಬೈರತಿ ಸುರೇಶ್ ಅವರಿಗೆ ನಾವು ವಿನಂತಿ ಮಾಡಿಕೊಂಡ್ವಿ. ಶಾಸಕರು ನಮ್ಮ ಗಮನಕ್ಕೆ ತಂದಿದ್ರು, ಇವನ್ನೆಲ್ಲ ಮಾಡಿ ಸುಮಾರು 30 ಕೋಟಿ ರೂಪಾಯಿ ಇವತ್ತು ಚಿಂತಾಮಣಿಗೆ 40 ಕೋಟಿ, ಶಿಡ್ಲಘಟ್ಟಕ್ಕೆ 30 ಕೋಟಿ, ಚಿಕ್ಕಬಳ್ಳಾಪುರಕ್ಕೆ 30 ಕೋಟಿ. ಈ ರೀತಿಯಾಗಿ ಇದನ್ನೆಲ್ಲ ಮಾಡುವಂಥ ಕೆಲಸ ಆಗಿದೆ. ಮತ್ತು ಭಾಳ ದಿವಸದಿಂದ ನಾನು ನೋಡ್ತಾ ಇದ್ದೆ ಪತ್ರಿಕೆಗಳಲ್ಲಿ, ಭಾಳಷ್ಟು ಜನ ನಮ್ಮ ದಲಿತ ಸಂಘಟನೆಗಳು ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ಆಗಬೇಕು ಅಂತಕ್ಕಂಥದ್ದಕ್ಕೆ ಭಾಳಷ್ಟು ಹೋರಾಟಗಳನ್ನು ಮಾಡಿದರು. ಈಗ ನಿನ್ನೆ ನಾವೊಂದು ಸಭೆ ಮಾಡಿದ್ವಿ ನಗರೋತ್ಥಾನ ಯೋಜನೆಯಲ್ಲಿ. ಇವತ್ತು ಶಾಸಕರು ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ 4.5 ಕೋಟಿ ರೂಪಾಯಿ ಬೇರೆ ಕಾರ್ಯಕ್ರಮಗಳಿಗೆ ಇದ್ದಂಥದ್ದನ್ನು ಅದಕ್ಕೆ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡ್ರು. ಜಿಲ್ಲಾ ಮಂತ್ರಿಯಾಗಿ, ಜಿಲ್ಲಾ ಸಮಿತಿಯ ಅಧ್ಯಕ್ಷನಾಗಿ ನಾವು ಇದು ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮೊನ್ನೆ ಅದನ್ನು ಕೂಡ ರಾಜ್ಯಕ್ಕೆ, ರಾಜ್ಯ ಮಟ್ಟದ ಸಮಿತಿಗೆ, ಯಾಕಂದರೆ ನಮ್ಮ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಸಮಿತಿಗೆ ಹೋಗುತ್ತೆ. ಅಲ್ಲಿ ನಮ್ಮ ಪೌರಾಡಳಿತ ಸಚಿವರು ಅಧ್ಯಕ್ಷರು ಇರ್ತಾರೆ, ಅಲ್ಲಿಗೆ ನಾವು ಈಗ ಅದನ್ನು ಪ್ರಸ್ತಾವನೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅವರು ಭಾಳ ದೊಡ್ಡದಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ ಅದಕ್ಕೆ 4.56 ಕೋಟಿ ಅನ್ಕಾಣ್ತದೆ. 4.56 ಕೋಟಿ ನಿನ್ನೆ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಈ ರೀತಿ ಹಲವಾರು ಕೆಲಸಗಳು ಇವತ್ತಿಷ್ಟೇ ಉದ್ದೇಶ. ಇವತ್ತು ರಾಜಕಾರಣ ಮತ್ತೊಂದು, ರಾಜಕೀಯ ಇವೆಲ್ಲ ಬೇರೆ. ಆದರೆ ನನಗೆ ಇಲ್ಲಿ ಶಿಡ್ಲಘಟ್ಟದಲ್ಲಿ ಭಾಳ ವಿಶೇಷವಾದಂಥ ನನಗೆ ಸಂಪರ್ಕ, ಯಾಕಂದರೆ ಅದು ರಾಜಕಾರಣ ಆ ರೀತಿ 10 ವರ್ಷಗಳಲ್ಲಿ 10-15 ವರ್ಷಗಳಲ್ಲಿ ಬಹಳಷ್ಟು
ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಮುನರಾಜು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಗ್ರಾಮದ ಕೆರೆಯಲ್ಲಿ ಪಶು ಆಹಾರದ ಬ್ಯಾಗ್ಗಳು ಪತ್ತೆಯಾಗಿದ್ದು ಹಾಲು ಒಕ್ಕೂಟದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವಧಿ ಮೀರಿರುವ ಸಾಧ್ಯತೆ ಹಿನ್ನೆಲೆ ಕೆರೆಯಲ್ಲಿ ಬಿಸಾಡಿ ಹೋಗಿರುವ ಶಂಕೆ ವ್ಯಕ್ತವಾಗಿದ್ದು 1 ಲಕ್ಷಕ್ಕೂ ಅಧಿಕ ಮೌಲ್ಯದ 200ಕ್ಕೂ ಹೆಚ್ಚು ಬ್ಯಾಗ್ಗಳನ್ನು ತಂದು ಸುರಿಯಲಾಗಿದೆ. ಅವಧಿ ಮೀರಿದ ಆಹಾರದ ಬ್ಯಾಗ್ ಸಂಸ್ಕರಣೆ ಮಾಡದೆ ಬೇಜವಾಬ್ದಾರಿಯಾಗಿ ಪಶು ಆಹಾರ ಬಿಸಾಡಿರುವ ಸ್ಥಳೀಯ ಹಾಲು ಒಕ್ಕೂಟದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ನೇತೃತ್ವದಲ್ಲಿ ನಗರದ ಎಲ್ಲಾ ವರ್ತಕರು ತಮ್ಮ ಅಂಗಡಿ ಮುಂಗುಟ್ಟುಗಳಿಗೆ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಲು ಸೂಚನೆ ನೀಡುವ ಮೂಲಕ ಕನ್ನಡ ನಾಡು ನುಡಿಯ ಬಗ್ಗೆ ಜಾಗೃತಿ ಅಭಿಯಾನ ಕೈಗೊಳ್ಳಲಾಯಿತು. ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದ ಕನ್ನಡ ರಕ್ಷಣಾ ವೇದಿಕೆ ಯುವಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಬಿ ನಾರಾಯಣಸ್ವಾಮಿ, ಚಿಂತಾಮಣಿಯಲ್ಲಿ ಹೆಚ್ಚು ಆಂಗ್ಲ ಭಾಷೆ ನಾಮಫಲಕಗಳು ಇರುವುದು ನಮ್ಮ ಜಾಗೃತಿ ಅಭಿಯಾನದಲ್ಲಿ ಕಂಡುಬಂದಿದ್ದು, ಸರ್ಕಾರದ ಆದೇಶದಂತೆ 60%ರಷ್ಟು ಕನ್ನಡ ಬಳಸಬೇಕು. ಆದರೆ ಇಲ್ಲಿ ಕೇವಲ 30%ರಷ್ಟು ಮಾತ್ರ ನಾಮಫಲಕಗಳಲ್ಲಿ ಕನ್ನಡ ಬಳಕೆ ಮಾಡುತ್ತಿದ್ದಾರೆ. ಇದು ಬೇಸರದ ಸಂಗತಿಯಾಗಿದೆ. ಇಲ್ಲಿನ ಸ್ಥಳೀಯ ಅಧಿಕಾರಿಗಳಾದ ತಹಶೀಲ್ದಾರ್ ಮತ್ತು ನಗರಸಭೆಯ ಪೌರಾಯುಕ್ತರು ಅಂಗಡಿ ಮಾಲೀಕರಿಗೆ ಅರಿವು ಮೂಡಿಸಬೇಕು ಮತ್ತು ಕೂಡಲೇ ಆಂಗ್ಲ ನಾಮಫಲಕವನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಫೆಬ್ರವರಿ 28ರ ನಂತರ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಧ್ವಂಸ ಮಾಡುತ್ತೇವೆ ಹಾಗೂ ಮಸಿ ಬಳಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ಯುವಸೇನೆ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣೋಜಿರಾವ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸಿವಿ ದರ್ಶನ್, ಜಿಲ್ಲಾಧ್ಯಕ್ಷರಾದ ಶ್ರೀರಾಮೇಗೌಡ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ ಕೋಟೆ ಆಸಿಫ್, ಚಿಂತಾಮಣಿ ತಾಲೂಕು ಕಾರ್ಯಾಧ್ಯಕ್ಷರಾದ ಗೋಲ್ಡ್ ಕೃಷ್ಣ, ಜಿಲ್ಲಾ ಉಪಾಧ್ಯಕ್ಷರಾದ ನಾಗಾರ್ಜುನ, ಕಾರ್ಯಕರ್ತರಾದ ಶ್ರೀಕಾಂತ್ ರೆಡ್ಡಿ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಫ್ಯಾಕ್ಟರಿಯಿಂದ ದುರ್ವಾಸನೆ ಮತ್ತು ವಿಷಕೂಡಿದ ಹೊಗೆ ಹೊರಬರುತ್ತಿದ್ದವು. ಇದನ್ನು ನಿಯಂತ್ರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ರು, ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಮಾದಿಗ ದಂಡೋರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಂಗಮ ಶೀಗೆಹಳ್ಳಿ ಜೆಎಂ ದೇವರಾಜು ಆರೋಪಿಸಿದ್ದಾರೆ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಫ್ಯಾಕ್ಟರಿಯಿಂದ ದುರ್ವಾಸನೆ ಹೊರಬರುತ್ತಿದ್ದು, ಇದರಿಂದ ಸುತ್ತಮುತ್ತಲ ಹಳ್ಳಿಯ ಜನ ಹಾಗೂ ಬೆಳಗ್ಗೆ ವಾಯು ವಿಹಾರಕ್ಕೆ ಬರುವ ಹಲವಾರು ವಯೋವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಆದ್ದರಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಫ್ಯಾಕ್ಟರಿಯಿಂದ ಹೊರಬರುವ ವಿಷಪೂರಿತ ಹೊಗೆ ಮತ್ತು ದುರ್ವಾಸನೆಯನ್ನು ನಿಯಂತ್ರಿಸಬೇಕು ಅಂತ ಮನವಿ ಮಾಡಿದರು. ಕೂಡಲೇ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಈ ಏನು ಇಂಡಸ್ಟ್ರಿಯಲ್ ಹತ್ರ ಅಲ್ಲಿಂದನೇ ಹೊಗೆ ಬರ್ತಾ ಇದೆ, ಮತ್ತು ಜೊತೆಗೆ ಬ್ಯಾಡ್ ಸ್ಮೆಲ್ ಜಾಸ್ತಿ ಇದೆ, ತುಂಬ ಭಯಂಕರವಾದಂಥ ಸ್ಮೆಲ್, ಎಲ್ರಿಗೂ ಕೂಡ ಅನ್ಕಾನ್ಸಿಯಸ್ ಆಗೋ ಮಟ್ಟದಲ್ಲಿ ಬರ್ತಾ ಇತ್ತು. ಆಮೇಲೆ ನಾವು ಮುಖಗಳಿಗೆಲ್ಲ ಬಟ್ಟೆಗಳು ಕಟ್ಕೊಂಬಂದು ಎರಡು ಇದನ್ನು ನಾವು ಆಫ್ ಮಾಡಿಸಿದ್ವಿ. ಸಂಬಂಧಪಟ್ಟಂತಹ KDB ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ವಿಧಾನ ಪರಿಷತ್ತಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಇನ್ನು 4 ತಿಂಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ನಿಯೋಜಿತ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಪತ್ನಿ ಹಾಗೂ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಪ್ರಚಾರ ಆರಂಭಿಸಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇನ್ನೂ 4 ತಿಂಗಳು ಬಾಕಿ ಇರುವಾಗಲೇ ಅಭ್ಯರ್ಥಿ ಆಕಾಂಕ್ಷಿಗಳು ಶಾಲಾ ಕಾಲೇಜುಗಳಿಗೆ ತೆರಳಿ ಪ್ರಚಾರ ಶುರುವಿಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಯೋಜಿತ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಅವರ ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ನಗರ ಹೊರವಲಯದ ಸೂಲಾಲಪ್ಪ ದಿನ್ನೆಯ ಆದಿಚುಂಚನಗಿರಿ ಮಠದ ವೀರಾಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ವೀರಾಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದು ಪ್ರಚಾರಕ್ಕೆ ಚಾಲನೆ ನೀಡಿದರು. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪೂರ್ಣಿಮಾ ಶ್ರೀನಿವಾಸ್, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ
45 ವಿಧಾನಸಭಾ ಕ್ಷೇತ್ರಗಳು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಗೆ ಬರಲಿವೆ. ನನ್ನ ಪತಿ ಶ್ರೀನಿವಾಸ್ ಶಿಕ್ಷಣ ಸಂಸ್ಥೆ ನಡೆಸುತ್ತಾ ಬಂದಿದ್ದು ಶಿಕ್ಷಕರ ಕಷ್ಟ ಸುಖಗಳನ್ನು ಅರಿತಿದ್ದೇನೆ. ಶಿಕ್ಷಕ ಮತದಾರರು ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಎಂದು ಹೇಳಿದರು. ಸಾಂಕೇತಿಕವಾಗಿ ಒಂದು ಸಭೆಯನ್ನು ಮಾಡಿ ಈ ಕೆಲಸವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ಇಲ್ಲೂ ಕೂಡ ತಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಇವತ್ತು ನಾವು ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರ 5 ಜಿಲ್ಲೆಗಳನ್ನು ಒಳಗೊಂಡಿದೆ. ತಮ್ಮ ಜಿಲ್ಲೆ ಕೋಲಾರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ 3 ತಾಲೂಕು ಬರುತ್ತೆ. ಒಟ್ಟಾರೆಯಾಗಿ 33 ತಾಲೂಕು ಒಬ್ಬ ಅಭ್ಯರ್ಥಿಗೆ ಬರುವಂಥದ್ದು. ಹಾಗಾಗಿ ಒಬ್ಬ ಅಭ್ಯರ್ಥಿ ಇಷ್ಟು ತಾಲೂಕುಗಳನ್ನು ಹೋಗಿ ಭೇಟಿ ಮಾಡಿ ಪರಿಚಯ ಮಾಡ್ಕೋಬೇಕು ಅಂತಂದರೆ ಸಾಕಷ್ಟು ಸಮಯದ ಅವಕಾಶ ಬೇಕಾಗುತ್ತೆ. ಹಾಗಾಗಿ ಶಾಸಕರು ಮತ್ತು ಇಲ್ಲಿನ ಜಿಲ್ಲಾ ಮಂತ್ರಿಗಳ ಹತ್ರನೂ ನಾವು ಮಾತಾಡಿದಾಗ ತಾವು ಕೆಲಸವನ್ನ ಸ್ಟಾರ್ಟ್ ಮಾಡಿಕೊಂಡಿದೆ. ನಾವು ಯಾರ್ಯಾರಿಗೆ ಫೋನ್ ಮುಖಾಂತರ ತಿಳಿಸ್ಬೇಕು ತಿಳಿಸ್ತೇವೆ, ಮತ್ತೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮೆಲ್ಲ ಚುನಾವಣೆ ಬೇರೆ, ಈ ಚುನಾವಣೆ ಬೇರೆ. ಇದಕ್ಕೆ ಮತದಾರರು ಬರೀ ಶಿಕ್ಷಕರು ಮಾತ್ರ ಆಗಿರೋದ್ರಿಂದ ಅವರನ್ನೇ ನಾವು ಹೋಗಿ ಸಂಪರ್ಕ ಮಾಡುವಂತ ಅವಶ್ಯಕತೆ ಇರುತ್ತೆ. ಮತ್ತು ಮೊದಲ ಬಾರಿಗೆ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿಯನ್ನ ಬೇಗ ಅನೌನ್ಸ್ ಮಾಡಿರುವಂತದ್ದು. ಯಾವಾಗಲೂ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯನ್ನ ಚುನಾವಣೆ 1 ತಿಂಗಳು ಅಥವಾ 1-15 ದಿವಸ ಇರುವಾಗ ಅನೌನ್ಸ್ 5 ಆಗ ಅಭ್ಯರ್ಥಿ 5 ಜಿಲ್ಲೆಗಳನ್ನ ಪ್ರವಾಸ ಮಾಡಕ್ ಆಗ್ತಾ ಇರಲಿಲ್ಲ ಮತ್ತು ತಮ್ಮನ್ನ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇತ್ತು. ಮೊದಲನೇ ಬಾರಿಗೆ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಸರ್ ಅವರು, ಮುಖ್ಯಮಂತ್ರಿಗಳು ಇಬ್ರು ಆಲೋಚನೆ ಮಾಡಿ, ಪಕ್ಷದ ಎಲ್ಲ ಮುಖಂಡರುಗಳು ಆಲೋಚನೆ ಮಾಡಿ ಇಲ್ಲ ಬೇಗ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರೆ ಸಮಯದ ಅವಕಾಶ ಸಿಗುತ್ತೆ, ಅವರು ಕೂಡ ಪ್ರತಿಯೊಬ್ಬರನ್ನು ಭೇಟಿ ಮಾಡಬಹುದು ಅಂತ ಹೇಳಿ ನವೆಂಬರ್ ತಿಂಗಳಲ್ಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ಕೂಡ ಕಳೆದ ಸಾರಿ ಇಂಡಿಪೆಂಡೆಂಟ್ ನಿಂತಿದ್ರು, ಆದ್ರೆ ಅದು ಆಗ್ನೇಯ ಪದವೀಧರ ಕ್ಷೇತ್ರ, ಸೇಮ್ ಇದೇ ಜಿಲ್ಲೆಗಳೇ, ಅದ್ರ ಪದವೀಧರರು ಮತದಾರರಾಗಿದ್ರು. ಅಲ್ಪ ಮತಗಳಲ್ಲಿ ಅವರು ಸೋಲನ್ನ ಕಂಡ್ರು. ಈಗ ಪಕ್ಷ ಗುರುತಿಸಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಒಂದಿದ್ರೆ ಮಾತ್ರ ನಾವು ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ರಿಜಿಸ್ಟ್ರೇಷನ್ ಮುಗಿದು ಎಲೆಕ್ಷನ್ ವೋಟರ್ ಲಿಸ್ಟ್ ಕೂಡ ಬಂದಿದೆ. 23,560 ಮತದಾರರು ಒಟ್ಟಾರೆಯಾಗಿ 5 ಜಿಲ್ಲೆಗಳಿಂದ ಸೇರಿದ್ದಾರೆ. ಕಳೆದ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರು. ಕ್ಷೇತ್ರ ದೊಡ್ಡದಿದ್ದ ಕಾರಣ ಮತದಾರರನ್ನ ತಲುಪಲು ಈ ವೇಳೆ ಆರಂಭದಿಂದಲೂ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್, ರಾಜೀವ್ ಗಾಂಧಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎನ್ ಬಾಬಾಜಾನ್, ನಾರಾಯಣಸ್ವಾಮಿ, ಪ್ರಕಾಶ್, ಜಿವಿ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಗೋಕಾಕಿನ ಲಗಮೇಶ್ವರದ ಗ್ರಾಮದ ಯುವಕನೋರ್ವ ಕ್ರಿಮಿನಾಶಕ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗೋಕಾಕಿನ ಲಗಮೇಶ್ವರ ಗ್ರಾಮದ ಕುಮಾರ್ ಕಲ್ಲಪ್ಪ ಆತ್ಮಹತ್ಯೆಗೆ ಯತ್ನಿಸಿದ್ದು ಮಾಹಿತಿ ತಿಳಿದ ತಕ್ಷಣ ಮಾರ್ಕೆಟ್ ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಯುವಕನ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ, ಆದರೆ ಆರೋಗ್ಯ ಸಮಸ್ಯೆಯಿಂದ ಯುವಕ ಬಳಲುತ್ತಿದ್ದ ಎಂಬುದು ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿದೆ. ಸದ್ಯ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.